ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿನ ನಿಮಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಈಗಾಗಲೇ ಸುಮಾರು ವಿಡಿಯೋಸ್ ನೋಡಿರ್ತೀರ ನನ್ನ ಚಾನಲಲ್ಲಿ, ನೀವು ನನ್ನ ಈ ಥರ ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿ ಶೇರ್ ಮಾಡೋದು. ಸೊ ಇವ್ರ ಶಾಪಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದೇ ಥರ ಮೇಕಿಂಗ್ ಚಾರ್ಜಸ್ ಅನ್ನೋದು ಇರೋದಿಲ್ಲ. ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ, ಐ ಮೀನ್ ನೀವು ಟೈಟಲಲ್ಲಿ ಕೂಡ ನೋಡಿರ್ತೀರ. ಎಸ್, ನೀವು ಟೈಟಲ್ ನೋಡಿದ್ದು ನಿಜ. ಯಾವುದೇ ಥರ ಮೇಕಿಂಗ್ ಚಾರ್ಜಸ್ ಇರಲ್ಲ. ನೀವು ಹೋಲ್ಸೇಲ್ ಕಾನ್ಸೆಪ್ಟ್ನ ಬೇರೆದ್ರಲ್ಲಿ ನೋಡಿರ್ತೀರ ಫ್ರೆಂಡ್ಸ್, ಲೈಕ್ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಆಗಿರ್ಬೋದು, ಕ್ಲಾದಿಂಗ್ ಟೆಕ್ಸ್ಟೈಲ್ ಎಲ್ಲ ನೋಡಿರ್ತೀರ. ಬಟ್ ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿಯಲ್ಲಿ ಕೂಡ ನಿಮಗೆ ಇದೆಲ್ಲ ಕೂಡ ಬಂದು 92.6 ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿ. ಯಾವುದೇ ಥರ ಸಿಲ್ವರ್ ಜ್ಯುವೆಲ್ರಿ ಎಲ್ಲ ನೀವು ನೋಡ್ತಾ ಇದ್ರೆ. ಸೊ ಇದರಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸಸ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹೋಲ್ಸೇಲ್ ಪ್ರೈಸಸ್ ಅಂತ ಹೇಳೋಕ್ಕಾಗಲ್ಲ, ಏನು ಮಾರ್ಕೆಟ್ ಪ್ರೈಸಸ್ ಇರುತ್ತೆ ಗೋಲ್ಡ್ ಅದೇ ಪ್ರೈಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇವತ್ತೇನು ಗೋಲ್ಡ್ ಪ್ರೈಸ್ ಇರುತ್ತೆ, ಸೊ ಅದೇ ಪ್ರೈಸಸ್ ಇರುತ್ತೆ. ಬಟ್ ಮೇಕಿಂಗ್ ಚಾರ್ಜಸ್ ಅನ್ನೋದು ಇರೋದಿಲ್ಲ. ಸೊ ಇವ್ರು ಬಂದ್ಬಿಟ್ಟು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ ಫ್ರೆಂಡ್ಸ್, ಅಂದರೆ ಶಾಪ್ ಸಪ್ಲೈಯರ್ಸ್ ಕೂಡ ಆಗಿರ್ತಾರೆ. ಸೊ ಇದು ರೆಗ್ಯುಲರ್ ಗೋಲ್ಡ್ ಶಾಪ್ ಇರೋ ಥರ ಇರೋದಿಲ್ಲ, ನಿಮಗೆ ಒಂದು ಆಫೀಸ್ ಸೆಟಪ್ ಥರ ಇರುತ್ತೆ. ನಗರ್ಥಪೇಟಲ್ಲಿ ಪ್ರೀವಿಯಸ್ಲಿ ಕೂಡ ನಾನು ಒಂದ್ಸರಿ ಶೇರ್ ಮಾಡಿದ್ದೆ, ಶ್ರೀ ಗಜಾನಂದ್ ಜ್ಯುವೆಲ್ರಿ ಅಂತ ಹೇಳಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಲೇಟೆಸ್ಟ್ ಕಲೆಕ್ಷನ್ಸ್ ನೋಡೋಣ. ಫಸ್ಟ್ಲಿ ನೀವೀಗ ನೋಡ್ತಿರೋದು ಬಂದು ನಗರ್ಥಪೇಟ್ ಫ್ರೆಂಡ್ಸ್. ನಗರ್ಥಪೇಟಲ್ಲಿ ನಿಮಗೆ ರಂಗನಾಥ ಸ್ವಾಮಿ ಸ್ಟ್ರೀಟ್ ಅಂತ ಕೂಡ ಹೇಳ್ತಾರಲ್ಲ, ಸೊ ಇಲ್ಲಿ ನಿಮಗೆ ನೀವು ಅವೆನ್ಯೂ ರೋಡ್ ಸೈಡಿಂದನೂ ಬರ್ಬೋದು, ರಂಗನಾಥ ಸ್ವಾಮಿ ದೇವಸ್ಥಾನ ಸೈಡಿಂದ ಕೂಡ ಬರ್ಬೋದು. ಇಲ್ಲಿ ಕಾರ್ನರಲ್ಲಿ ನಿಮಗೊಂದು ಜ್ಯೂಸ್ ಶಾಪ್ ಬರುತ್ತೆ, ಮಿಶ್ರಾ ಜ್ಯೂಸ್ ಸೆಂಟರ್ ಅಂತ ಹೇಳಿ. ಅದ್ರ ಪಕ್ಕದಲ್ಲೇ ಈ ಕರ್ನಾಟಕ ಫ್ಲಾಗ್ ಇಲ್ಲಿ ನೋಡ್ತಾ ಇದ್ರೆ ಕರ್ನಾಟಕ ಫ್ಲಾಗ್ ಕೂಡ ಇರುತ್ತೆ ಈ ರೋಡಲ್ಲಿ. ಸೊ ಇಲ್ಲಿಗೆ ಬರಬೇಕಾಗತ್ತೆ ಫ್ರೆಂಡ್ಸ್. ನೀವು ಇಫ್ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನೋಡೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಶಾಪರ್ ನಿಮಗೆ ಗೈಡ್ ಮಾಡ್ತಾರೆ. ಸೊ ಈ ಏರಿಯಲ್ಲಿ ಫುಲ್ ಸ್ಟ್ರೈಟಾಗಿ ಬರಬೇಕಾಗತ್ತೆ ಫ್ರೆಂಡ್ಸ್. ಒಂದು 100 meters ನೀವು ವಾಕ್ ಮಾಡ್ಕೊತಾ ಬರಬೇಕಾಗತ್ತೆ. ಸೊ ತುಂಬಾ ಈಸಿ ಇದೆ ಫ್ರೆಂಡ್ಸ್, ನಗರ್ಥಪೇಟ್ ಮೇನ್ ರೋಡಲ್ಲೇ ಇದು. ಸೊ ಫುಲ್ ಸ್ಟ್ರೈಟ್ ಬಂದಾಗ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ಹಾಗೇ ನೋಡ್ಕೊತಾ ಬಂದರೆ ಒಂದು ಟೀ ಸ್ಟಾಲ್ ಬರುತ್ತೆ, ಒಂದು ಬಿಲ್ಡಿಂಗಲ್ಲಿ ರೈಟ್ ಸೈಡಲ್ಲಿ ಟೀ ಸ್ಟಾಲ್ ಇರುತ್ತೆ ಫ್ರೆಂಡ್ಸ್. ಆ ಕಾಂಪ್ಲೆಕ್ಸಲ್ಲಿ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗಬೇಕಾಗತ್ತೆ, ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್. ಸೊ ತುಂಬಾ ಈಸಿ ಇದೆ ಲೊಕೇಶನ್. ಇಫ್ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಶಾಪ್ ಅವ್ರು ಗೈಡ್ ಮಾಡ್ತಾರೆ. ಫುಲ್ ವಿಡಿಯೋ ವಾಚ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಫುಲ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ, ಯಾವ ಥರ ನೋ ಮೇಕಿಂಗ್ ಇರುತ್ತೆ, ಯಾವ ಥರ ಫೆಸಿಲಿಟೀಸ್ ಇರುತ್ತೆ. ಸೊ ಇವ್ರ ಬಗ್ಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಗೊತ್ತಾಗುತ್ತೆ. ಎಂಡ್ ಆಫ್ ದ ವಿಡಿಯೋವರೆಗೂ ವಾಚ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ, ಟೀ ಸ್ಟಾಲ್ ಇತ್ತಲ್ಲ, ಸೊ ಟೀ ಸ್ಟಾಲ್ ಪಕ್ಕದಲ್ಲಿ ಸ್ಟೆಪ್ಸ್ ಇರುತ್ತೆ, ಮೇಲ್ಗಡೆ ಫಸ್ಟ್ ಫ್ಲೋರ್. ಎಸ್. ಸೊ ಹೇಳಿ ಸರ್, ಇವತ್ತು ನಾವು ಎಲ್ಲಿದ್ದೀವಿ, ಶಾಪ್ ನೇಮ್ ಎಲ್ಲ ನಾನು ಡೀಟೇಲ್ಸ್ ಹೇಳ್ಬಿಟ್ಟಿರ್ತೀನಿ. ಸೊ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ. ಲಾಸ್ಟ್ ಟೈಮ್ ವಿಡಿಯೋ ಬಗ್ಗೆ ಎಲ್ಲ ಕೂಡ ಹೇಳಿ ಸರ್, ಇವತ್ತೇನು ಕಲೆಕ್ಷನ್ ತೋರಿಸ್ತಾ ಇದ್ದೀರಾ? ನಾವು ಶ್ರೀ ಗಜಾನಂದ್ ಜ್ಯುವೆಲರ್ಸ್. ಎಸ್. ಫಸ್ಟ್ ವಿಡಿಯೋ ನಿಮ್ಮ ಆಶಾ ನಿಮ್ಮ ಕನ್ನಡ ಹುಡುಗಿಯವರ ವಿಡಿಯೋಯಿಂದ ನಮಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಸಿಕ್ಕಿರೋ ಪ್ರೀತಿ ಮತ್ತೆ ವಿಶ್ವಾಸ ಅದು ನಮಗೆ ಬಹಳ ಖುಷಿ ತಂದಿದೆ. ಓಕೆ, ಮೇನ್ ಏನಂದ್ರೆ ಸರ್, ನಿಮ್ದು ಕೂಡ ಹಾಗೆ ಇದೆ, ಕಸ್ಟಮರ್ಸ್ ಬೆನಿಫಿಟ್ ಜಾಸ್ತಿ ಇದೆ. ಜಾಸ್ತಿ ಇದೆ ಮೇಡಮ್. ಓಕೆ, ಅದು ನನ್ನ ಚಾನೆಲ್ ಥ್ರೂ ಆಗಿದ್ದು ನನಗೂ ಖುಷಿ ಇದೆ. ನಮಗೂ ನಿಮ್ಮ ಚಾನೆಲ್ ಥ್ರೂ ಆಗಿರೋದ್ರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಆಗಿರೋದ್ರಿಂದ ನಮಗೆ ಬಹಳ ಖುಷಿ ತಂದಿದೆ. ಓಕೆ, ಆಮೇಲೆ ಹಂಗಾಗಿ ನಾವು ನಿಮ್ಮನ್ನ ವಾಪಸ್ ಸೆಕೆಂಡ್ ವಿಡಿಯೋ ಮಾಡೋಣ. ಓಕೆ, ಬೇರೆ ಕಲೆಕ್ಷನ್ಸ್, ಲೇಟೆಸ್ಟ್ ಕಲೆಕ್ಷನ್ಸ್ ಏನು ಬಂದಿದೆ ಅದು ಅಪ್ಡೇಟ್ ಆಗಿರಲಿ ಅಂತ ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆ, ಇವತ್ತು ಏನು ತೋರಿಸ್ತೀರಾ ಸರ್ ಸ್ಪೆಷಲಿ? ಮೇಡಮ್, ಸ್ಪೆಷಲಿ ಪಾರ್ಟಿ ವೇರ್, ಬ್ರೈಡಲ್ ವೇರ್, ನಕ್ಷಿ ಜ್ಯುವೆಲ್ರಿ ಮೇನ್ಲಿ, ಹೌದು ಮೇನ್ಲಿ ಫಂಕ್ಷನ್ ವೇರ್ ಐಟಮ್ಸ್, ಲೈಟ್ ವೇಟ್ ಅಲ್ಲಿ, ಲೈಟ್ ವೇಟ್ ಅಲ್ಲಿ. ಓಕೆ, ಫಂಕ್ಷನ್ ವೇರ್ ಐಟಮ್ಸ್ ತೋರಿಸ್ತೀನಿ. ಎಲ್ಲಿ ಬೇರೆ ಕಾರ್ಪೊರೇಟ್ಸ್ ಅಲ್ಲಿ 100-120 grams ಅಲ್ಲಿ ಸಿಗುತ್ತೆ, ಅದು ನಮ್ಮಲ್ಲಿ 40-45 grams 50 grams ಅಲ್ಲಿ ಕೊಡ್ತೀವಿ ಕಸ್ಟಮರ್ಸ್ ಗೆ ಸಿಗುತ್ತೆ. ಕಸ್ಟಮೈಸೇಷನ್ ಕೂಡ ಇದೆಯಲ್ಲ ಸರ್? ಕಸ್ಟಮೈಸೇಷನ್ ಕೂಡ ಇದೆ ಮೇಡಮ್. ಓಕೆ ಸರ್, ಲಾಸ್ಟ್ ವಿಡಿಯೋ ನೀವು ಹೇಳ್ತಾ ಇದ್ರಿ ನಮ್ಮ ಹತ್ರ ಲಾಂಗ್ ಹಾರ, ಚೈನ್ಸ್, ವಾಲೆ ಅದು ಮಾತ್ರ ಸಿಕ್ಕತ್ತೆ. ಇಫ್ ಇನ್ ಕೇಸ್ ಕಸ್ಟಮರ್ಸ್ ಸಣ್ಣ ಪುಟ್ಟ ಬೇಕಾದ್ರೆ ನಾವು ಟೈಮ್ ತಗೊಂಡು ಮಾಡ್ಕೊಡ್ತೀವಿ ಅಂತ. ಇವಾಗ ಹೇಗೆ ಸರ್, ಯಾಕಂದ್ರೆ ಆಫ್ಟರ್ ಲಾಟ್ ಆಫ್ ರೆಸ್ಪಾನ್ಸ್ ಕಸ್ಟಮರ್ಸ್ ಗೆ ಬಹಳ ಚೆನ್ನಾಗಿ ಬಂದಿದೆ ಮೇಡಮ್. ಆಮೇಲೆ ಈಗಲೂ ನಾವು ಮಾಡ್ತಾ ಇದೀವಿ, ಕಸ್ಟಮೈಸೇಷನ್ ಮಾಡ್ತಾ ಇದೀವಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ನಾವು ಕಳಿಸ್ತಾ ಇದೀವಿ. ಓಕೆ, ಆಮೇಲೆ ತುಂಬಾ ಕಸ್ಟಮರ್ಸ್ ನಮಗೆ ಔಟ್ ಸೈಡ್ ಇಂದ ತುಂಬಾ ಬಂದಿದ್ದಾರೆ. ಓಕೆ, ಈಗ ನಿನ್ನೆ ಒಬ್ರು ನಮಗೆ ಮಲೇಷಿಯಾದಿಂದ ಬಂದಿದ್ದಾರೆ. ಓಕೆ, ನೈಸ್. ಹಾ, ವಿಡಿಯೋ ನೋಡಿ, ವಿಡಿಯೋ ನೋಡಿ, ಮಲೇಷಿಯಾದಿಂದ ಬಂದು ನಮ್ಮಲ್ಲಿ ಒಂದು ಚೋಕರ್ ಪ್ಲಸ್ ಒಂದು ನೆಕ್ಲೆಸ್ ಪರ್ಚೇಸ್ ಮಾಡಿ ಹೋಗಿದ್ದಾರೆ. ಓಕೆ, ಅದು ನಮಗೆ ಬಹಳ ಔಟ್ ಸೈಡ್ ಫಾರಿನ್ ಕಂಟ್ರೀಸ್ ಇಂದ ತುಂಬಾ ವಿಡಿಯೋ ಕಾಲ್ಸ್ ಬರುತ್ತೆ. ಬಟ್ ನಮಗೆ ಫಾರಿನ್ ಟ್ರಾನ್ಸ್ಪೋರ್ಟೇಶನ್ ಖಂಡಿತ ನಾವು ಮಾಡ್ತಾ ಇಲ್ಲ, ಯಾಕಂದ್ರೆ ಗೋಲ್ಡ್ ರಿಸ್ಕ್ ಫ್ಯಾಕ್ಟರ್ ಹಂಗಾಗಿ ಇದಿದೆ. ನಮ್ಮ ಸ್ಟೋರ್ ಅಲ್ಲಿ ಬಂದು ತಗೊಂಡು ಹೋಗೋರು ಮಾತ್ರ ಇದು ನಾವು ಆಫರ್ ಪ್ರತಿಯೊಂದು ಏನಿದೆ ಎಲ್ಲ ಕೊಡ್ತಾ ಇದೀವಿ. ಓಕೆ, ಸೊ ಹೊಸದಾಗಿ ನೋಡೋರ್ಗೆ ಶಾರ್ಟ್ ಆಗಿ ಹೇಳ್ಬಿಡಿ ಸರ್, ನಿಮ್ಮ ಹತ್ರ ಏನಂದ್ರೆ ಗೋಲ್ಡ್ ನಾವೆಲ್ಲೂ ಕೇಳಿರಕ್ ಸಾಧ್ಯ ಇಲ್ಲ, ಹೋಲ್ಸೇಲ್ ಅಂತ ಬಟ್ಟೆ ಕೇಳ್ತೀವಿ, ಬೇರೆ ಮತ್ತೊಂದು ಕೇಳಿರ್ತೀವಿ. ಗೋಲ್ಡ್ ಅಲ್ಲೂ ಹೋಲ್ಸೇಲ್ ಅವೈಲೇಬಲ್ ಇರುತ್ತೆ, ಹೋಲ್ಸೇಲ್ ಸಪ್ಲೈಯರ್ಸ್ ಇರ್ತಾರೆ ಅಂತ ಈ ಫಸ್ಟ್ ನನ್ಗೆ ಈ ವಿಡಿಯೋ ಮಾಡಿದಾಗಲೇ ಗೊತ್ತಾಗ್ತಿತ್ತು ನೀವು ಹೇಳಿದಾಗಲೇ ಕಾನ್ಸೆಪ್ಟ್. ಸೊ ಹೊಸದಾಗಿ ನೋಡೋರ್ಗೆ ಕ್ವಿಕ್ ಆಗಿ ಹೇಳ್ಬಿಡಿ ನಿಮ್ದ ಹತ್ರ ಯಾವ ತರ ಫೆಸಿಲಿಟಿ ಇರುತ್ತೆ, ಲೈಕ್ ಏನಂತ. ಮೇಡಮ್, ನಮ್ಮಲ್ಲಿ
ನಾವು ಮ್ಯಾನುಫ್ಯಾಕ್ಚರರ್ ಪ್ಲಸ್ ಹೋಲ್ಸೇಲರ್ಸ್. ಓಕೆ, ಮ್ಯಾನುಫ್ಯಾಕ್ಚರರ್ಸ್ ಪ್ಲಸ್ ಹೋಲ್ಸೇಲರ್ಸ್, ಶಾಪ್ ಸಪ್ಲೈಯರ್ಸ್, ಶಾಪ್ ಸಪ್ಲೈಯರ್ಸ್. ಅಂಡ್ ನಾವು ಬಂದು ಇದು ಓನ್ಲಿ ನಕ್ಷಿ ಟೆಂಪಲ್ ಜ್ಯುವೆಲ್ರಿ ಆಂಟಿಕ್ ಜ್ಯುವೆಲ್ರಿ ಮ್ಯಾನುಫ್ಯಾಕ್ಚರ್. ಓಕೆ, ಬಟ್ ಕಸ್ಟಮರ್ಸ್ ಏನಾದ್ರೂ ಬೇರೆ ಐಟಮ್, ಇದು ರೆಗ್ಯುಲರ್ ಶಾಪ್ ತರನೂ ಇರಲ್ಲ, ಡಿಸ್ಪ್ಲೇ ಅದೆಲ್ಲ ಏನು ಇರಲ್ಲ. ನಮ್ದು ಆಫೀಸ್ ಬಿಡು, ಆಫೀಸ್ ಹೌದು. ಓಕೆ, ಡಿಸ್ಪ್ಲೇ ಇರೋದು ಆತರ ಏನಿಲ್ಲ, ನಮ್ದು ಆಫೀಸ್. ಕಸ್ಟಮರ್ ಏನ್ ಐಟಮ್ ಕೇಳ್ತಾರೆ ಅದ್ ನಾವು ತಗದ್ ತೋರಿಸ್ತೀವಿ. ಓ, ಆತರ ಇರುತ್ತೆ. ಓಕೆ, ಅಂಡ್ ಮೇಕಿಂಗ್ ಚಾರ್ಜಸ್ ಬಗ್ಗೆ, ಇದ್ರ ಬಗ್ಗೆ ಮೇಕಿಂಗ್ ಚಾರ್ಜಸ್ ತಗೊಳಲ್ಲ, ಮೇಕಿಂಗ್ ಚಾರ್ಜಸ್ ನಾವು ತಗೊಳಲ್ಲ. ಗೋಲ್ಡ್ ಅಲ್ಲಿ, ಗೋಲ್ಡ್ ಅಲ್ಲಿ ಫಸ್ಟ್ ಟೈಮ್ ಕೇಳ್ತಾರೆ, ಮೇಕಿಂಗ್ ಚಾರ್ಜಸ್ ನಮ್ದಿಲ್ಲ. ಓಕೆ, ವೇಸ್ಟೇಜ್ ಅದೆಲ್ಲ ಸರ್? ವೇಸ್ಟೇಜ್ ಇದೆ ಮೇಡಮ್, ಬಟ್ ನಾಮಿನಲ್ ಒಂದು ಸ್ವಲ್ಪ ಅಂತ, ಸ್ವಲ್ಪ ಅಂತ. ಓಕೆ, ಜಾಸ್ತಿ ಏನಂತ ಇದಿಲ್ಲ. ಬಟ್ ಮೇಕಿಂಗ್ ಚಾರ್ಜಸ್? ನೋ ಮೇಕಿಂಗ್ ಚಾರ್ಜಸ್, ನೋ ಮೇಕಿಂಗ್ ಚಾರ್ಜಸ್. ಸೊ ಮೇನ್ಲಿ ಇಲ್ಲಿ ಏನಂದ್ರೆ ಹೋಲ್ಸೇಲ್ಸ್ ಆಗಿರೋ ಕಾರಣ ಮೇಕಿಂಗ್ ಚಾರ್ಜಸ್ ಅನ್ನೋದು ಇರೋದಿಲ್ಲ. ನಕ್ಷಿಗೂ ನೋ ಮೇಕಿಂಗ್ ಚಾರ್ಜ್, ನೋ ಮೇಕಿಂಗ್ ಚಾರ್ಜ್. ಸೂಪರ್. ಓಕೆ, ಸೊ ಕಲೆಕ್ಷನ್ ನೋಡೋಣ ಸರ್, ಹಾಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಯಾಕೆಂದ್ರೆ ನನಗೂ ಕ್ಯೂರಿಯಾಸಿಟಿ ಇದೆ, ಲಾಟ್ ಆಫ್ ಕಲೆಕ್ಷನ್ಸ್ ಇಲ್ಲಿದೆ. ಮುಂದೆ ಇದೆಲ್ಲ ಕೂಡ ಲೇಟೆಸ್ಟ್ ಆಗಿ ನಾವು ಮಾರ್ಕೆಟಲ್ಲಿ ನೋಡ್ತಾ ಇರೋದು, ಸುಮಾರು ಜನ ಹಾಕೊಳ್ತಾ ಇರ್ತಾರೆ. ಸೊ ಎಷ್ಟೆಷ್ಟು ಗ್ರಾಮ್ ಅಲ್ಲಿ ಬರುತ್ತೆ ಏನು ಅಂತ ಹಾಗೆ ನೋಡ್ತಾ ಹೋಗೋಣ. ಎಸ್ ಸರ್, ಸೊ ಇದೆಲ್ಲ ಸರ್ ಎಷ್ಟು ಗ್ರಾಮ್ಸ್ ಅಲ್ಲಿ ಇರ್ಬೋದು ಸರ್ ಇವಾಗ ಇಲ್ಲಿ ನೀವು ಡಿಸ್ಪ್ಲೇ ಮಾಡಿರೋದೆಲ್ಲ? ಈಗ 30 grams ಇಂದ ಸ್ಟಾರ್ಟಿಂಗ್ ಇದೆ ಮೇಡಮ್. ಇದಾ 30 grams, 39 grams, 30, 32. ಓಕೆ, ಲೈಟ್ ವೇಟ್ ಅಲ್ಲಿ, ಲೈಟ್ ವೇಟ್. ಓಕೆ, ಕಸ್ಟಮರ್ಸ್ ಏನಾದ್ರೂ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಡಿಸೈನ್ ಸ್ವಲ್ಪ ಹೆವಿ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ, ಮಾಡ್ಕೊಡ್ತೀವಿ. ಇನ್ನೊಂದು ಸ್ವಲ್ಪ ಲೈಟ್ ವೇಟ್ ಮಾಡಿ ಅಂದ್ರೂ ಮಾಡ್ತೀರಾ? ಓಕೆ, ನೈಸ್. ಓಕೆ, ಸೊ ಇದೆಲ್ಲ ಸರ್, ಇದೆಲ್ಲ ಎಷ್ಟು ಗ್ರಾಮ್ಸ್? 40 grams, 42 grams, 44, 46, 42. ಸೊ 30 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಒಂದು 45 to 100 grams ರೆಡಿ ಇದೆ ಮೇಡಮ್, ರೆಡಿ ಸಿಕ್ಕತ್ತೆ. ಇಲ್ಲಿ ನಾವು ನೋಡ್ತಿರೋದು ಅಪ್ ಟು 45. ಓಕೆ, ನೈಸ್. ಸೊ ಒಂದು ಡಿಸೈನ್ ನೋಡ್ಬೋದು. ಸೊ ಮೇನ್ ಕಾನ್ಸೆಪ್ಟ್ ಅಂದ್ರೆ ನೋ ಮೇಕಿಂಗ್ ಚಾರ್ಜ್. ಸುಮಾರು ಜನ ನಂಬಕ್ಕೂ ಸ್ವಲ್ಪ ಕಷ್ಟನೇ ಇರುತ್ತಾ ಅಂತ, ಬಟ್ ವೆರಿ ವೆರಿ ಜೆನ್ಯೂನ್ ಇದಾರೆ. ತುಂಬಾ ಜನ ಬಂದು ಟೆಸ್ಟ್ ಮಾಡ್ಲಿಕ್ಕೆ, ರಿಯಾಲಿಟಿನ ಫೇಕ್ ವಿಡಿಯೋನ ಏನು ಅಂತ ತುಂಬಾ ಜನ ಬಂದು ಟೆಸ್ಟ್ ಮಾಡ್ಲಿ, ಬಂದು ನೋಡಿ ಹೋಗಿದ್ದಾರೆ. ಟೋಟಲಿ ಫೈನ್ ಸರ್, ಯಾಕೆ ಅಂದ್ರೆ ಗೋಲ್ಡ್ ಅಲ್ವಾ, ಪಾಪ ಅವ್ರಿಗೂ ಭಯ ಇರುತ್ತೆ. ಸೊ ಅದ್ರ ಬಗ್ಗೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೂ ಅವ್ರಿಲ್ಲ, ಫಸ್ಟ್ ಟೈಮ್ ಹೇಳಿದ್ರೆ ಕಸ್ಟಮರ್ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ನೋಡ್ಕೊಂಡು ಹೋಗ್ಲಿ ಒಂದ್ಸರಿ ಅಂತ ನೀವು ಹೇಳಿದ್ರಿ. ಸೊ ಆ ಪ್ರಕಾರ ಪಾಪ ಕಸ್ಟಮರ್ಸ್ ಬಂದು ನೋಡ್ಕೊಂಡು ಹೋಗಿದ್ರು, ನೋಡ್ಕೊಂಡು ಹೋಗಿರೋರು ಇದಾರೆ. ಫೀಡ್ಬ್ಯಾಕ್ ಚೇಂಜ್ ಮಾಡಿದೀವಿ. ಓಕೆ, ಟೈಮಿಂಗ್ಸ್ ಏನಿದೆ ಸರ್ ಈಗ? ಮಾರ್ನಿಂಗ್ 11 to 8. ಓ, ಮೊದಲು ಮಧ್ಯಾಹ್ನ ಅಂತ ಹೇಳಿದ್ರೆ 11 to 8 o'clock ವರೆಗೂ. ಸಂಡೇ ಹಾಲಿಡೇನಾ ಸರ್? ಸಂಡೇ ಹಾಲಿಡೇ. ಸೊ ಮಂಡೇ ಟು ಫ್ರೈಡೇ, ಸ್ಯಾಟರ್ಡೇ ಸಾರಿ. ಇಫ್ ಇನ್ ಕೇಸ್ ಏನಾದ್ರು ಗವರ್ಮೆಂಟ್ ಹಾಲಿಡೇಸ್ ಆತರ ಇದ್ರೆ ಸರ್? ಓಪನ್ ಇರಲ್ಲ, ಸಂಡೇಸ್ ಮಾತ್ರ ಕ್ಲೋಸ್. ಫೈನ್, ಫೈನ್. ಓಕೆ, ಸೊ ಇದೆಲ್ಲ ಕೂಡ ಲಾಂಗ್ ಹಾರದಲ್ಲಿ ಇರುವಂತ ಸ್ಪೆಷಲ್ ಕಲೆಕ್ಷನ್ಸ್, ಜಸ್ಟ್ ಫ್ಯೂ ಪೀಸಸ್ ರೆಡಿ ಸ್ಟಾಕ್ ಅಲ್ಲಿ ಇವ್ರ ಹತ್ರ ಇರುವಂತ ಕಲೆಕ್ಷನ್ಸ್ ಇದೆಲ್ಲ ಕೂಡ ನೋಡಿ. ಸ್ವಲ್ಪ ಯು ಶೇಪ್ ಹಾರಗಳೆಲ್ಲ ಕಮ್ಮಿ ವೆಯ್ಟ್ ಅಲ್ಲಿ, ಲೈಕ್ 35, 40, 42 ಈ ತರ. ಸೊ ಇದು ಕೂಡ ಸರ್, ಇದು ಎಷ್ಟಿರ್ಬೋದು ಸರ್ ವೆಯ್ಟ್? 46 grams ಅಲ್ಲಿ ಎಷ್ಟು ದೊಡ್ಡ ಪೆಂಡೆಂಟ್ ಎಲ್ಲ ಇದೆ ಕೊಡಿ ನೋಡಿ, ಫುಲ್ ಲೈಟ್ ವೆಯ್ಟ್. ಈಗ ಲೈಟ್ ವೆಯ್ಟ್ ಕಾನ್ಸೆಪ್ಟ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಸಿಕ್ಕತ್ತೆ. ನೈಸ್. ಸೊ ನೆಕ್ಸ್ಟ್ ಸರ್, ಇನ್ನಷ್ಟು ವೆರೈಟೀಸ್ ನೋಡೋಣ. ಸೆಟ್ ಆಫ್ ಕಲೆಕ್ಷನ್ ಸ್ವಲ್ಪ ಹೆವಿ ರೇಂಜ್ ಅನ್ಸುತ್ತಲ್ಲ, ಬ್ರೈಡಲ್ ರೇಂಜ್ ಅಂತಾನೆ ಹೇಳ್ಬೋದು. ಅದು ಕೂಡ ಲೈಟ್ ವೆಯ್ಟ್ ಕಾನ್ಸೆಪ್ಟ್ ಅಲ್ಲಿ ಅಲ್ವಾ? ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್, ಯಾವ್ಯಾವ ತರ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು. ಮೇಡಮ್, ಇದು ಕಾಸಿನ ಹಾರ. ಕಾಸಿನ ಹಾರದಲ್ಲಿ ನಾವು ಲೇಟೆಸ್ಟ್ ಟೈಪ್ ಅಂತ ಒಂದು ಮಾಡಿದೀವಿ. ಟ್ರೆಡಿಷನಲ್, ಓಲ್ಡ್ ಟ್ರೆಡಿಷನಲ್ ಕಾಸಿನ ಹಾರ ಬೇರೆದಿತ್ತು, ಇದು ಬೇರೆದು. ಲಕ್ಷ್ಮಿ ಪ್ಲಸ್ ಕಾಸು ಎರಡು ಮಿಕ್ಸ್ ಮಾಡಿ ನಾವು ನಕ್ಷೆಯಲ್ಲಿ ಕಾಸಿನ ಹಾರ ಅಂತ ಮಾಡಿದ್ವಿ. ಜಸ್ಟ್ 45 grams. 45 grams. ಓಕೆ, ಇದರದ್ದು ಬ್ರಾಡ್ನೆಸ್ ಅದೆಲ್ಲ ನೀವು ನೋಡಬಹುದು. ಚೈನ್ ಎಲ್ಲ ಎಕ್ಸ್ಟ್ರಾ ಅಲ್ವಾ ಸರ್? ಹಾ, ಚೈನ್ ಎಕ್ಸ್ಟ್ರಾ. ಇದಕ್ಕೆ ಒಂದು 5 ಗ್ರಾಮ್ ಚೈನ್ ಬೇಕಾಗುತ್ತಲ್ಲ? ಹೌದು ಮೇಡಮ್. ಲೈಟ್ ವೆಯ್ಟ್ ಇದೆಯಲ್ವಾ ಇದು? ಸೊ ಹಾಗೆ. ಹೌದು ಮೇಡಮ್. ಓಕೆ, 3 grams ಚೈನ್ ಆದ್ರೆ ಸಾಕಾಗುತ್ತೆ. ಇದು ಕಾಸಿನ ಹಾರ ಮೇಡಮ್. ಇದು ಲಿಟಲ್ ಬಿಟ್ ಡಿಫ್ರೆಂಟ್. ಓಕೆ, ಇದು 53 grams. 53 grams ಅಲ್ಲಿ. ಓಕೆ, ಕಾಸಿಂದಲ್ಲೇ ಮೇಲ್ಗಡೆ ನೋಡಿ ಈ ತರ ಬಂದಿದೆ. ರೆಗ್ಯುಲರ್ ಕಾಸಿನ ಹಾರ ಟ್ರೆಡಿಷನಲ್ ಡಿಫ್ರೆಂಟ್ ಆಗಿ ಡಿಸೈನ್ ಇದೆ. ಓಕೆ, ಇದು ಬಿಗ್ ಲಾಕೆಟ್ ಜೊತೆಗೆ. ಓಕೆ, ಬ್ರೈಡಲ್. ಬ್ರೈಡಲ್. ಓಕೆ, 83 grams. ಫುಲ್ ಗ್ರ್ಯಾಂಡ್ ಆಗಿ, ಬಟ್ ಇದು ನೋಡೋಷ್ಟು ಹೆವಿ ಇಲ್ಲ. ವೆಯ್ಟ್ ಬಂದು ತುಂಬಾ ಲೈಟ್ ವೆಯ್ಟ್. ಓಕೆ, ಇದೆಲ್ಲ ಶೋರೂಮ್ಸ್ ಅಲ್ಲೆಲ್ಲ ತಗೊಂಡು 100+ grams ಇರುತ್ತೆ. 130 ಮಾಡಿಸ್ಕೋಬೇಕು ಅಂದ್ರೆ ನಿಮ್ಮ ಹತ್ರ 80 ಸಿಗ್ಬಿಡತ್ತೆ. 80-85 ಅಂತಲ್ಲ. ಓಕೆ, ಬಿಗ್ ಬಿಗ್ ಲಾಕೆಟ್ ಇರುವಂತ ಲಾಂಗ್ ಹಾರ, ಯು ಶೇಪ್ ಹಾರ ಅಂತ ಹೇಳ್ತಾರಲ್ವಾ. ಸೊ ಆ ತರ ಇದೆಲ್ಲ ಕೂಡ ಡಿಸೈನ್ಸ್. 62 grams. ಇದು 62 grams ಅಲ್ಲ? ಇದು ಕೂಡ ಹೆವಿ ಲುಕ್ ಇದೆಲ್ಲ ಸರ್. ಇದು ಪೆಂಡೆಂಟ್ ಎಲ್ಲ ಗ್ರ್ಯಾಂಡ್ ಆಗಿದೆ.
ಸೊ ವರ್ಕ್ ಎಲ್ಲ ಕೂಡ ನೋಡ್ಬೋದು. ಸರ್, ಇಫ್ ಇನ್ ಕೇಸ್ ಕಸ್ಟಮರ್ಸ್ ಏನಾದರೂ ಪಿಂಟ್ರೆಸ್ಟ್ ಅಲ್ಲಿ ಫೋಟೋಸ್ ಇಲ್ಲ ಯಾರ್ದೋ ಫೋಟೋಸ್ ಇರುತ್ತಲ್ಲ, ಸೊ ಅದನ್ನು ತಂದು ಕೊಟ್ರೆ ಮಾಡ್ಕೊಡ್ತೀರಾ? ಮಾಡ್ತಾ ಇದೀರ ಆಲ್ರೆಡಿ? ಓಕೆ, ನೈಸ್. ಸೊ ಹೇಗೆಂದ್ರೆ ಇಷ್ಟು ಆಪ್ಷನ್ಸ್ ಇದ್ರು ಕೆಲವ್ರಿಗೆ ಇನ್ನೂ ಅವ್ರು ನೋಡಿರೋದೇ ಬೇಕು ಅನ್ನೋ ಥಾಟ್ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಇಲ್ಲಿ ಆಪ್ಷನ್ ಇದೆ. ಹೋಲ್ಸೇಲ್ ಆದರೂ ಕೂಡ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ. ಎಷ್ಟು ದಿನ ಆಗ್ಬೋದು ಸರ್ ಕಸ್ಟಮೈಸೇಷನ್ ಮಾಡೋಕ್ಕೆ? 10 ಡೇಸ್ ಡಿಪೆಂಡ್ಸ್ ಆನ್ ದಿ ಜ್ಯುವೆಲ್ರಿ ಅಲ್ವಾ? ಫೈನ್, ಓಕೆ. ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಸರ್ ಕಸ್ಟಮೈಸೇಷನ್? ಇದೇ ಚಾರ್ಜಸ್? ಓಕೆ. ಸೊ ಮಾರ್ಕೆಟ್ ರೇಟ್ ಏನಿರುತ್ತೆ ಗೋಲ್ಡ್ ಅದೇ ರೇಟ್ ಅಲ್ವಾ ಸರ್ ನಿಮ್ಮ ಹತ್ರ? ಓನ್ಲಿ ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ಪ್ರೈಸಿಂಗ್ ಡಿಫ್ರೆನ್ಸ್ ಇಲ್ಲ, ಮೇಕಿಂಗ್ ಚಾರ್ಜ್ ಇರೋದಿಲ್ಲ ಅಷ್ಟೇ. ಹಾಂ, ಹೋಲ್ಸೇಲ್ ಅಂದ ತಕ್ಷಣ ಇದು ಏನೋ ಕಮ್ಮಿ ಇರುತ್ತೆ ಅನ್ಕೊಂಡಿರ್ತಾರೆ. ಲೈಕ್ ರೇಟ್ ಗೋಲ್ಡ್ ರೇಟ್ ಏನು ಕಡಿಮೆ ಇರೋದಿಲ್ಲ, ಗೋಲ್ಡ್ ರೇಟ್ ನಾರ್ಮಲ್ ಮಾರ್ಕೆಟ್ ರೇಟ್ ಏನಿರುತ್ತೆ ಅದೇ. ಓಕೆ, ಇದು ಫುಲ್ ಚೋಕರ್ಸ್? ಇದು ಫುಲ್ ಚೋಕರ್? ಹಾಂ, ಫುಲ್ ಚೋಕರ್. ಇದು ನಮ್ಮಲ್ಲಿ 20 ಗ್ರಾಮ್ಸ್ ಇಂದ ಹಿಡಿದು 35 ಗ್ರಾಮ್ಸ್ ವರೆಗೂ ಎನಿ ಟೈಮ್. ಸ್ಟಾರ್ಟಿಂಗ್ ಫ್ರಮ್ 20? ಯಾವ್ದು ಇರ್ಬೋದು ಸರ್ 20 ಗ್ರಾಮ್ಸ್ ಅಲ್ಲಿ? ಈ ತರದ? ಹಾಂ, ಈ ತರದ. 20-25 ಒಳಗೆ ಅಲ್ವಾ? 20-23-28-30-32-35 up to 35 grams. ಅಪ್ ಟು 35 ಗ್ರಾಮ್ಸ್ ಅಲ್ಲಿ? ಓಕೆ. ಸೊ ಇದರಲ್ಲಿ ಕೂಡ ಕಸ್ಟಮೈಸೇಷನ್ ಇದೆಯಲ್ಲ ಸರ್? ಇದೆ ಪ್ರತಿಯೊಂದರಲ್ಲಿ. ನೈಸ್. ಇದರಲ್ಲೂ ಬೇರೆ 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 ಡಿಸೈನ್ಸ್ ಇದೆ. ಓಕೆ. ಸೊ ಇದು ಎಕ್ಸ್ಟ್ರಾ ಚೈನ್ ಚೈನ್ ಬರುತ್ತಾ ಥ್ರೆಡ್ ಬರುತ್ತಾ? ಚೋಕರ್ಗೆ ಥ್ರೆಡ್ ಹಾಕಿದ್ರೆ ಒಳ್ಳೇದು. ಓಕೆ. ಚೈನ್ ಹಾಕಿದ್ರೆ ಏನಾಗುತ್ತೆ, ಅದು ಸ್ಟಿಫ್ ಆಗಿ ಕೂತ್ಕೊಳ್ಳಲ್ಲ, ಬೆಂಡ್ ಆಗ್ಬಿಡುತ್ತೆ. ಓಕೆ, ಚೈನ್ ಲೂಸ್ ಆಗುತ್ತೆ. ಓಕೆ, ಚೋಕರ್ ಏನಿದ್ರು ಸ್ಟಿಫ್ ಆಗಿ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಥ್ರೆಡ್ ಇದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ. ಅಗೇನ್ ಡಿಪೆಂಡ್ಸ್ ಆನ್ ದಿ ಕಸ್ಟಮರ್ ಚಾಯ್ಸ್ ಅಲ್ವಾ? ಇಫ್ ಇನ್ ಕೇಸ್ ಅವರಿಗೆ ಚೈನೇ ಬೇಕಾದ್ರೆ ನೀವು ಅದನ್ನೇ ಪ್ರೊವೈಡ್ ಮಾಡ್ತೀರಾ? ಓಕೆ. ಬೇಬಿ ಚೋಕರ್ಸ್ ಇದೆಲ್ಲ ಕೂಡ? ಬೇಬಿ ಚೋಕರ್ಸ್ ಕಮ್ ಬಾಜು ಬಂದು ಈ 2-in-1 ತರ ಯೂಸ್ 2-in-1 ತರ ಯೂಸ್ ಮಾಡಿ. ಓಕೆ. ಸೊ ಚೋಕರ್ಸ್ ಪ್ಲಸ್ ಬಾಜು. ಹಾಂ, ಇದು ಒಂದು ಬೇಬಿ, ಇದು ಬಂದು ಇನ್ನ ಬೇಬಿ ಮೇಡಮ್. ಇದಕ್ಕೆ ಪರ್ಲ್, ರೂಬಿ, ಜೇಡ್ ಕಸ್ಟಮೈಸೇಷನ್ ಮಾಡ್ಕೋಬೇಕಂದ್ರೆ? ಹಾ, ಓಕೆ, ವೆರಿ ನೈಸ್. ಇದು ಬರೀ ಸೆಂಟರ್ ಪೀಸ್ ಬರುತ್ತೆ, ಹಿಂದ್ಗಡೆ ನಿಮಗೆ ಪರ್ಲ್, ರೂಬಿ, ಜೇಡ್ ಒಂದು ಸ್ಮಾಲ್ ಪೆಂಡೆಂಟ್ ಟೈಪ್ ಅಲ್ವಾ ಇದು? ಓಕೆ. ಸೊ ಚೋಕರ್ ತರ ವೇರ್ ಮಾಡಬಹುದು? ಹೌದು. ಓಕೆ, ಸೂಪರ್. ಸೊ ಇದೆಲ್ಲ ಕೂಡ ವೆರೈಟೀಸ್ ಈಗ ಅವೈಲೇಬಲ್ ಇದೆ. ಓಕೆ, ಅದನ್ನ ಪ್ರಿವಿಯಸ್ ಇಲ್ಲಿ ನೋಡಿದ್ವಿ. ಮತ್ತೆ ಮತ್ತೆ ಡಿಸೈನ್ಸ್ ಅಗೇನ್ ವೈಟ್ಸ್ ಅಲ್ಲಿ ಬೇರೆ ಬೇರೆ ತರ ಸಿಕ್ತಾ. ನೆಕ್ಲೆಸ್ ಅಲ್ಲಿ ನಮ್ಮಲ್ಲಿ 10 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ರೇಂಜ್. ಇದು 10 ಗ್ರಾಮ್ಸ್ ಬರುತ್ತಾ? ಓಕೆ, 10-11-12-13. ಓಕೆ, ಲೈಕ್ ಮೇನ್ಲಿ ಫಾರ್ ಲೈಕ್ 14. ಓಕೆ. ಹ್ಮ್, 10 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ. ಸೊ ಇದೆಲ್ಲ ಸ್ವಲ್ಪ ಕಿಡ್ಸ್ ಗೆ ಆ ತರ ಅಲ್ವಾ? ಹಾ, ಅಲ್ಲ ದೊಡ್ಡವರು ಆಗಬಹುದು ಹಾಕೋಬಹುದು. ಚೈನ್ ಅಂಡ್ ಥ್ರೆಡ್ ಸೆಪರೇಟ್ ಆಗಿದೆ ಇದು ಕೂಡ. ಹೌದು, ಇದೆಲ್ಲ 13 ಗ್ರಾಮ್ಸ್, 10-11 ಗ್ರಾಮ್ಸ್, 12 ಗ್ರಾಮ್ಸ್, 13 ಗ್ರಾಮ್ಸ್ ಆ ತರ ವಿತಿನ್ 15 ಗ್ರಾಮ್ಸ್ ಅಲ್ಲಿ ಬರುತ್ತೆ ಇದೆಲ್ಲ. ಅದು ಕಿಡ್ಸ್ ಅಂತ ಇಲ್ಲ, ದೊಡ್ಡವರು ಬೇಕಾದ್ರು ಹಾಕೋಬಹುದು. ಆಮೇಲೆ ಗಿಫ್ಟಿಂಗ್ ಪರ್ಪಸ್ ಗೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಓಕೆ, ಸಿಂಪಲ್ ಆಗಿ, ಸಿಂಪಲ್ ಆಗಿ. ಓಕೆ, ನಮ್ಮಲ್ಲಿ 10 ಗ್ರಾಮ್ಸ್ ಇಂದ ಹಿಡಿದು ಅಪ್ ಟು 45 ಗ್ರಾಮ್ಸ್ ವರೆಗೂ ಇದೆ. 45 ಗ್ರಾಮ್ಸ್ ಎನಿ ಟೈಮ್ ರೆಡಿ ಇರುತ್ತೆ. ಓಕೆ, ಡಿಸೈನ್ಸ್ ಇರುತ್ತೆ? ಡಿಸೈನ್ಸ್ ಇರುತ್ತೆ. ಹ್ಮ್, ಇದು ಜಸ್ಟ್ ಸ್ಯಾಂಪಲ್, ಜಸ್ಟ್ ಸ್ಯಾಂಪಲ್ ಜಸ್ಟ್. ಹ್ಮ್, 24 ಗ್ರಾಮ್ಸ್. ಓಕೆ, ಈ ಡಬಲ್ ಲೇಯರ್ ಟೈಪ್ ಅಲ್ಲಿ, ಡಬಲ್ ಲೇಯರ್. ಓಕೆ. ಸೊ ಇದ್ರಲ್ಲಿ ಮತ್ತೆ ಬೇರೆ ಡಿಸೈನ್ ಬೇಕಾದ್ರೂ ಕೂಡ ಕಸ್ಟಮೈಸೇಷನ್ ಮಾಡ್ಬೋದಲ್ವಾ? ಓಕೆ, ಓಕೆ. ಇದೆಲ್ಲ ಸ್ವಲ್ಪ ಬ್ರೈಡಲ್ ನಕ್ಷಿ ಡಿಸೈನ್ಸ್ ಅಲ್ಲಿ ಸ್ವಲ್ಪ ಹೆವಿ ಆಗಿ, 25 ಗ್ರಾಮ್ಸ್. ಡಿಸೈನ್ ವೈಸ್ ಹೆವಿ ಇದೆ ಸರ್, ಬಟ್ ವೆಯ್ಟ್ ತುಂಬಾ ಕಮ್ಮಿ ನೋಡಕ್ಕೆ. ಲಾಂಗ್ ಹಾರ ತೋರಿಸಿದ್ರಲ್ಲ, ಸೊ ಅದಕ್ಕೆ ಕಾಂಬಿನೇಷನ್ ಬೇಕಾದ್ರೆ ತಗೋಬಹುದು ಇದ್ರಲ್ಲೇ ಮ್ಯಾಚ್ ಮಾಡಿ. ಓಕೆ, ಇದ್ರಲ್ಲಿ ತುಂಬಾನೇ ಡಿಸೈನ್ಸ್ ಇದೆ. ಸೊ ಈಗ ಪಾಲಿಶ್ ಬಂದ್ಬಿಟ್ಟು ಸರ್, ಕೆಲವರು ಲೈಕ್ ಆಂಟಿಕ್ ಪಾಲಿಶ್ ಬೇಡ ಸ್ವಲ್ಪ ನೋಡಿ ಈ ತರ ಸೌತ್ ಇಂಡಿಯನ್. ಈಗ ಇದೇ ಜ್ಯುವೆಲ್ಲರಿನ ಪಾಲಿಶ್ ಮಾಡ್ಕೊಡ್ತೀರಾ? ಇದು ಬಂದು ಎಲ್ಲೋ ಪ್ಯೂರ್ ನ್ಯಾಚುರಲ್ ಪಾಲಿಶ್ ಇದೆ, ಗೋಲ್ಡ್ ನ್ಯಾಚುರಲ್ ಪಾಲಿಶ್. ಇದು ರೆಡ್ಡಿಶ್ ಪಾಲಿಶ್ ಇದೆ, ಇದು ಬ್ಲ್ಯಾಕಿಶ್ ಇದೆ, ಆಕ್ಸಿಡೈಸ್ ಇದೆ. ಕಸ್ಟಮರ್ ಯಾವ್ದು ಬೇಕೋ ಅದು ಮಾಡ್ಕೊಡ್ತೀವಿ. ಬೇಡ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ಕೊಡ್ತೀವಿ, ಚೇಂಜ್ ಮಾಡ್ಕೊಡ್ಬೋದಲ್ವಾ? ಅದೇ ಕೇಳ್ತಾ ಇಲ್ಲ. ಸೊ ಇದೆಲ್ಲ ಸ್ವಲ್ಪ ನೆಕ್ಲೇಸಸ್ ಅಲ್ಲಿ ಇರುವಂತ ಸ್ಯಾಂಪಲ್ಸ್. ಸೊ ನೆಕ್ಸ್ಟ್ ಏನ್ ತೋರಿಸ್ತೀರಾ ಸರ್? ಬ್ಯಾಂಗಲ್ಸ್. ಅದು ತುಂಬಾ ಜನ ಕೇಳೋದು ಅಲ್ವಾ? ಕೂಡ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಅಲ್ವಾ ಸರ್? ಓಕೆ, ಬ್ಯೂಟಿಫುಲ್ ಬ್ಯಾಂಗಲ್ಸ್. ಇದು ಕೂಡ ನಕ್ಷಿ ಡಿಸೈನ್, ನಕ್ಷಿ ವರ್ಕ್ ಅಲ್ಲಿ. ಇದೆಲ್ಲ ಎಷ್ಟೆಷ್ಟು ಗ್ರಾಮ್ಸ್ ಇರ್ಬೋದು ಸರ್? ಮೇಡಮ್, ಬ್ಯಾಂಗಲ್ಸ್ ಅಲ್ಲಿ ನಮ್ಮಲ್ಲಿ ಒಂದು ಇದು ಡೈಲಿ ವೇರ್ ಬ್ಯಾಂಗಲ್ಸ್, ಇದು ಬಂದು 15 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ. 15 ಗ್ರಾಮ್ಸ್ ಪೇರ್. ಓಕೆ, ಪೇರ್ 15 ಗ್ರಾಮ್ಸ್.
ಇದು ಸ್ಟಾರ್ಟಿಂಗ್ ಇದಕ್ಕಿಂತ ಲೈಟ್ ವೈಟ್ ಮಾಡ್ರೆ ಆಗಲ್ಲ ಅಂತ ಲಾಸ್ಟ್ ಟೈಮ್ ಹೇಳ್ತಾ ಇದ್ರು ಲೈಟ್ ವೈಟ್ ಮಾಡಕ್ ಆಗಲ್ಲ ಪ್ಲಾಸ್ಟಿಕ್ ಬ್ಯಾಂಗಲ್ ಒಳಗೆ ಹಾಕಿ ಕೊಡ್ತೀವಿ ಅವಾಗ ಮಾತ್ರ ಡೈಲಿ ಯೂಸ್ ಮಾಡ್ಕೊಳ್ಳೋದು ನೆಕ್ಲೆಸ್ ಲಾಂಗ್ ಹಾರ್ ಅದೆಲ್ಲ ಬೇಕಾದ್ರೆ ಕಸ್ಟಮೈಸ್ ಐ ಮೀನ್ ಲೈಟ್ ವೈಟ್ ಮಾಡಬಹುದು ಇದು ಮಾಡಕ್ ಆಗಲ್ಲ ಅಂತಿದ್ರೆ ಬ್ಯಾಂಗಲ್ ಅಲ್ಲಿ ಲೈಟ್ ವೈಟ್ ಜಾಸ್ತಿ ಮಾಡ್ತೀವಿ ನಕ್ಷಿಯಲ್ಲಿ ಮಾಡಕ್ ಆಗಲ್ಲ ಓಕೆ 30 grams ಮಿನಿಮಮ್ ಕಡಿಮೆ ಅಂದ್ರೆ 30 grams ಈ ತರ ಹೆವಿ ಡಿಸೈನ್ಸ್ ಬೇಕಂದ್ರೆ ಓಕೆ ಸೊ ಇದ್ರಲ್ಲೂ ಕೂಡ ಬೇರೆ ಬೇರೆ ಡಿಸೈನ್ಸ್ ಇದೆ ಇದು ನೋಡಿ ಕಡಾ ಸ್ಟೈಲ್ ಅಲ್ಲಿ ಇಂಡಿವಿಜುವಲ್ ಬ್ಯಾಂಗಲ್ ಸಾಕು ಸಿಂಗಲ್ ತಗೊಳ್ಬಹುದಲ್ವಾ ಬಿಗ್ ಬಿಗ್ ಕಡಾಸ್ ಇದು ಮೆನ್ಸ್ ಲೇಡೀಸ್ ಯಾರು ಬೇಕಾದ್ರೆ ಹಾಕೋಬಹುದು ಓಕೆ ಸೊ ಇದೆಲ್ಲ ಕೂಡ ಕೆಲವೊಂದು ಬ್ಯಾಂಗಲ್ ಡಿಸೈನ್ಸ್ ಅಲ್ಲಿ ಇದೆಲ್ಲ ಸ್ವಲ್ಪ ಸೌತ್ ಇಂಡಿಯನ್ ಸ್ಟೈಲ್ ರೆಗ್ಯುಲರ್ ಆ ತರ ಇರುತ್ತೆ ಅಂಡ್ ಇದೆಲ್ಲ ಈಗ ಲೇಟೆಸ್ಟ್ ಡಿಸೈನ್ಸ್ ಸ್ವಲ್ಪ ಬಿಗ್ ಬಿಗ್ ಶೋರೂಮ್ಸ್ ಅಲ್ಲೆಲ್ಲ ನೋಡೋ ತರ ವೆರೈಟೀಸ್ ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ ರಿಂಗ್ ಕಲೆಕ್ಷನ್ಸ್ ಸೊ ಏನ್ ಹೇಳ್ಬೋದು ಸರ್ ಹಿಂಗ್ ಹಾಕ್ಬಿಟ್ಟಿದ್ದೀರಾ ಟಾಪ್ಸ್ ಟಾಪ್ಸ್ ಅಲ್ಲಿ ನಮ್ಮಲ್ಲಿ 3 grams ಇಂದ ಸ್ಟಾರ್ಟ್ ಆಗಿದೆ ಓಕೆ ಜುಮ್ಕಿ ಓಕೆ ಜುಮ್ಕಿ ಅಂದ್ರೆ ಇದು ಸ್ಟ್ಯಾಂಡರ್ಡ್ ಡಿಸೈನ್ಸ್ ಇದು ಬಿಟ್ಟು ಬೇರೆ ಡಿಸೈನ್ ಸಿಕ್ಕುತ್ತಾ ಸರ್ ಇದು ಬಿಟ್ಟು ಎಲ್ಲಾ ಡಿಸೈನ್ಸ್ ಸಿಗುತ್ತೆ ಎಲ್ಲಾ ತರ ಡಿಸೈನ್ಸ್ ಇದು ನಿಮ್ಮದು ಜುವೆಲ್ಲರಿ ಎಲ್ಲಾ ತರ ಡಿಸೈನ್ ಸಿಗುತ್ತೆ ಓಕೆ ಸೊ ಇದೆಲ್ಲ ಒಂದು ಕ್ವಾಂಟಿಟಿ ನಿಮ್ಮ ಹತ್ರ ಇರೋದು ಓಕೆ ಸಪ್ಲೈಗೆ ಆ ತರ ಅಲ್ವಾ ಕೊಡಿ ಸರ್ ಜುಮ್ಕಿ ಇದು ಕೂಡ ಇದು ಎಷ್ಟು ಗ್ರಾಮ್ಸ್ ಇರಬಹುದು ಸರ್ ಇದು 12 13 ಗ್ರಾಮ್ಸ್ ಬರುತ್ತೆ 12 13 ಗ್ರಾಮ್ಸ್ ಅಲ್ಲಿ ಓಕೆ ಸೊ ಬಿಗ್ ಜುಮ್ಕ ಇದು ಆಕ್ಚುಲಿ ಸೊ ಇದರಲ್ಲಿ ಎಲ್ಲಾ ಸೈಜಸ್ ಇದೆಯಾ ಸರ್ ಎಲ್ಲಾ ಸೈಜ್ ಇದೆ ಮೇಡಂ 6 ಗ್ರಾಮ್ ಇಂದ ಹಿಡಿದು 20 ಗ್ರಾಮ್ಸ್ ವರೆಗೂ ಎನಿ ಟೈಮ್ ರೆಡಿ ಇರುತ್ತೆ ಇದರಲ್ಲಿ ಓಕೆ ಸೆಲೆಕ್ಟ್ ಮಾಡ್ಕೋಬಹುದು ಇದು ಚಾನ್ಬಾಲಿ ಇದು ಚಾನ್ಬಾಲಿ ಮೇಡಂ ಓಕೆ ಸೊ ಇದು ಇವಾಗ ಲೇಟೆಸ್ಟ್ ಅಲ್ಲಿರುವಂತ ಡಿಸೈನ್ ಇದು ಬಿಟ್ಟು ಸ್ಟೋನ್ಸ್ ಅಲ್ಲಿ ಆ ತರ ಏನಾದ್ರು ಬೇಕಾದ್ರೂ ಕೂಡ ಮಾಡ್ಕೊಡ್ತೀರಾ ಸರ್ ಓಕೆ ಓಕೆ ಸ್ಟಡ್ಸ್ ಸ್ಟಡ್ಸ್ ಜಸ್ಟ್ 7 ಗ್ರಾಮ್ಸ್ 7 ಗ್ರಾಮ್ಸ್ ಅಲ್ಲಿ ಇಷ್ಟು ದೊಡ್ಡದಿದೆ ಓಕೆ ಬಾಹುಬಲಿ ಟಾಪ್ಸ್ ಆಂಟಿಕ್ ರಿಂಗ್ಸ್ ಮೇಡಂ ಓಕೆ ಸ್ಟೇಟ್ಮೆಂಟ್ ರಿಂಗ್ಸ್ ಟೈಪ್ ಅಲ್ಲ ಓಕೆ ನಕ್ಷಿ ರಿಂಗ್ಸ್ ಸರ್ ಲಾಸ್ಟ್ ಟೈಮ್ ಹೇಳ್ದಾಗ ನೀವು ಹೇಳ್ತಾ ಇದ್ರಿ ಮಾಂಗಲ್ಯ ಸರ ಮತ್ತೆ ಉಂಗುರ ಸಿಕ್ಕಲ್ಲ ಅಂತ ಈಗ ಸಿಗ್ತದೆ ಓಕೆ ಸೊ ಅದು ಬೇಕಾದವ್ರು ಕೂಡ ತಗೊಳ್ಬಹುದು ರಿಂಗ್ಸ್ ಅಲ್ಲಿ ಸ್ಮಾಲ್ ಸ್ಮಾಲ್ ರಿಂಗ್ಸ್ ಇರುತ್ತಲ್ಲ ಸರ್ 3 gram 4 grams ಡೈಲಿ ವೇರ್ ಅದು ಕೂಡ ಈಗ ಸಿಗ್ತಾ ಇದೆ ಓಕೆ ಸೊ ಪ್ರತಿ ಒಂದ್ ಕೂಡ ನಿಮ್ಗೆ ರೆಗ್ಯುಲರ್ ಗೋಲ್ಡ್ ಶಾಪ್ಸ್ ಅಲ್ಲಿ ಏನೆಲ್ಲ ಅವೈಲೇಬಿಲಿಟಿ ಇದೆ ನಿಮ್ ಹತ್ರ ಸಿಕ್ಕತ್ತೆ ಈವನ್ ಸಿಲ್ವರ್ ಒಂದ್ ಸಿಕ್ಕಲ್ಲ ಅಲ್ಲ ಸರ್ ಓನ್ಲಿ ಗೋಲ್ಡ್ ಯಾಕೆಂದ್ರೆ ಲಾಸ್ಟ್ ಟೈಮ್ ವಿಡಿಯೋಸ್ ನೋಡಿದಾಗ ಸುಮಾರು ಜನ ಕೇಳಿದ್ರು ಸಿಲ್ವರ್ ಕೂಡ ಈ ತರ ಹೋಲ್ಸೇಲ್ ಮಾಡಿ ಇಲ್ಲ ಅವ್ರ ಹತ್ರ ಅವೈಲೇಬಿಲಿಟಿ ಇದೆಯಾ ಅಂತ ಸೊ ಸಿಲ್ವರ್ ಸಿಕ್ಕಲ್ಲ ನಿಮ್ಮ ಹತ್ರ ಸೊ ಎಲ್ಲ ಕೂಡ ಬಂದ್ಬಿಟ್ಟು ಪ್ಯೂರ್ ಗೋಲ್ಡ್ ಜುವೆಲ್ರಿ 2-3 grams ಇಂದ ಸ್ಟಾರ್ಟ್ ಆಗಿ 100 grams ಓಕೆ ಹಾಯ್ ಸೊ ಆಕ್ಚುಲಿ ನೀವು ನನ್ನ ವಿಡಿಯೋ ನೋಡಿನೇ ಬಂದಿರೋದಲ್ಲ ಪ್ರಿವಿಯಸ್ ವಿಡಿಯೋ ನೋಡಿ ಬಂದಿರೋದು ಸೊ ನಾವು ಹಂಗೆ ವಿಡಿಯೋ ಮಾಡಿದ್ರೆ ಕಸ್ಟಮರ್ಸ್ ಕೂಡ ಬಂದಿದ್ರು ಸೊ ಏನಾದ್ರು ಪರ್ಚೇಸ್ ಮಾಡಿದ್ದೀರಾ ಇಲ್ಲಿ ವಿಡಿಯೋ ನೋಡಿ ಬಂದ್ವಿ ಮೇಡಮ್ ನಾವು ಓಕೆ ಅಂದ್ರೆ ನಾವು ನಮ್ಮ ಅಕ್ಕ ಅವ್ರಿಗೆ ಒಡವೆ ಮಾಡಿಸೋದ್ರಿಂದ ಓಕೆ ನಾವು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ರಿ ನೀವು ಕಸ್ಟಮೈಸೇಷನ್ ಮಾಡಿಸ್ಕೊಂಡಿದ್ದೀರಾ ಏನ್ ಒಡವೆ ತಗೊಂಡಿದ್ರ ನೋಡ್ಬೋದಾ ಮೇಡಮ್ ಹಾರ ತಗೊಂಡಿದ್ದೀರಾ ಓಕೆ ಸೊ ಈ ತರ ಡಿಸೈನ್ ಅಲ್ಲ ಇದು ರೆಗ್ಯುಲರ್ ಸೌತ್ ಇಂಡಿಯನ್ ಸ್ಟೈಲ್ ಡಿಸೈನ್ ಅಂತ ಹೇಳಿ ಓಕೆ ನೈಸ್ ಹೇಗನ್ನಿಸ್ತು ನಿಮ್ಗೆ ವಿಡಿಯೋಲ್ ನೋಡಿ ಬಂದ್ರಲ್ಲ ವಿಡಿಯೋಲ್ ನೋಡಿರೋ ತರನೇ ಹೇಳಿರೋ ತರನೇ ಇಲ್ಲಿದ್ಯಾ ಹೇಗೆ ಸ್ವಲ್ಪ ಹೇಳಿದ್ರು ಮೇಡಮ್ ಅದೇ ತರ ಇದೆ ಆದ್ರೆ ನಾವು ಈ ತರ ನೀವ್ ಹೇಳ್ದಂಗೆ ಈ ತರ ಇಲ್ಲಿ ಆ ತರ ಇರುತ್ತ ಅಂತ ಬಂದ್ರಿ ನಾವು ಮೇಕಿಂಗ್ ಚಾರ್ಜ್ ಇಲ್ದಿರಾ ಕೊಡ್ತಾರ ಫ್ರೆಂಡ್ಸ್ಗೆಲ್ಲ ಹೇಳಿದ್ರು ಮೇಡಮ್ ಕರ್ಕೊಬರ್ತೀನಿ ಅವ್ರನ್ನೆಲ್ಲ ಹೇಳಿ ಪ್ರೈಸಸ್ ಎಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಂತ ಹೇಳಿ ಪರವಾಗಿಲ್ಲ ಮೇಡಮ್ ನಮ್ಮ ಅಂಗಡಿಕ್ಕಿಂತ ನಾವು ನಾವಿರೋ ಏರಿಯಾದಲ್ಲಿ ತಗೊಂತೀವಲ್ಲ ಅದಕ್ಕಿಂತ ಪರವಾಗಿಲ್ಲ ಮೇಡಮ್ ಮೇನ್ ಅಂದ್ರೆ ನಿಮ್ ಮೇಕಿಂಗ್ ಗ್ಲಾಸ್ ತುಂಬಾ ಸೇವ್ ಆಗ್ಬಿಡತ್ತೆ ಇಲ್ಲಿ ಒಡವೆ ರೇಟ್ ಏನಿದೆ ಅದ್ ಮಾತ್ರ ಕೊಡ್ಬೇಕಾಗತ್ತೆ ವಿತ್ ಸರ್ಟಿಫಿಕೇಟ್ ಕೂಡ ಓಕೆ ನಮಗೂ ಖುಷಿ ಇವತ್ತು ನೀವು ಸಿಕ್ಕಿರೋದು ಸೊ ನಮಗೂ ಯಾಕಂದ್ರೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಸೊ ಓಕೆ ನೈಸ್ ಹ್ಯಾಪಿ